ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಈ ಸರ್ತಿ ಒಂದು ವಿಶೇಷ ಯೋಜನೆ ಕೈಗೆತ್ತಿಕೊಂಡು ಅದು ಅರೆಭಾಷೆಯಲ್ಲಿ ವಿಶೇಷ ಸಾಧನೆ ಮಾಡಿದ ವ್ಯಕ್ತಿಗಳ ಬಗ್ಗೆ ಸಾಕ್ಷ್ಯಚಿತ್ರ ನಿರ್ಮಾಣ ಈ ಸರ್ತಿ ನಾವು ಆಯ್ಕೆ ಮಾಡಿದ ವ್ಯಕ್ತಿ ಎನ್ ಎಸ್ ದೇವಿಪ್ರಸಾದ್ 1998 ರಲ್ಲಿ ಅವು ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸುಳ್ಯ ಭಾಗಲಿ ಜನಗಳಿಗೆ ಹೊಸ ತಲೆಮಾರಿನ ಜನಸಮುದಾಯಕ್ಕೆ ಅದರ ಪರಿಚಯ ಮಾಡಕ ಅಂತ ಹೇಳಿ ಬಾರಿ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ಅಮರ ಸುಳ್ಯ ಉತ್ಸವ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವು ಸುಳ್ಯಂದ ಮಂಗಳೂರು ತನಕ ಒಂದು ದೊಡ್ಡ ಜಾತ ಮಾಡದರ ಜೊತೆಗೆ ಇಡೀ ಸುಳ್ಯದ ಜನತೆ ಅದರಲ್ಲಿ ಸೇರಿಸಿಕೊಂಡವು ಮಾಡಿದ ಕಾರ್ಯಕ್ರಮ ತುಂಬ ಯಶಸ್ಸಾಯಿತು ಹಂಗೇನೆ ಕೊಡಗು ಪ್ರತ್ಯೇಕ ರಾಜ್ಯ ಹಾಕುವಂಥ ಒಂದು ದೊಡ್ಡ ಹೋರಾಟ ನಡೆಕನ ಅದರ ವಿರುದ್ಧ ಹೋರಾಟ ಮಾಡಿ ಕೊಡಗು ಅದು ಜಿಲ್ಲೆಯಾಗಿ ನಮ್ಮ ರಾಜ್ಯದಲ್ಲಿ ಉಳಿಸಿಕೊಂಬಕ್ಕೆ ಅವು ಮಾಡಿದ ಪ್ರಯತ್ನ ಕೂಡ ತುಂಬ ಮುಖ್ಯ ನಾವಿಗೆ ತುಂಬ ಹೆಮ್ಮೆ ಅನ್ಸೋದು ಅರೆಭಾಷೆಯ ವ್ಯಕ್ತಿಯಾಗಿ ಅರೆಭಾಷೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದರ ಜೊತೆಗೆ ಜನಪರ ಕಾಳಜಿಯೊಂದಿಗೆ ಈ ಪ್ರದೇಶದಲ್ಲಿ ಮಾಡಿದ ಕೆಲಸ ಕೂಡ ತುಂಬ ದೊಡ್ಡದು ಹಾಗಾಗಿ ನಾವು ಅವರ ಬಗ್ಗೆ ಹೆಮ್ಮೆ ಪಡೋಕು ಮುಂದಿನ ಜನಾಂಗ ಅವರ ಬಗ್ಗೆ ನೆನಪಿಸಿಕೊಳ್ಳಕ್ಕೆ ಈ ಒಂದು ಸಾಕ್ಷ್ಯಚಿತ್ರ ನಿರ್ಮಾಣ ನಾವು ಮಾಡಿದೆವು ಜೀವನಕ್ಕೊಂದು ಉದ್ದೇಶ ಗುರಿ ಇಲ್ಲದು ಯಾವುದೇ ಹವ್ಯಸಕ್ಕೆ ತಮ್ಮ ಒಡ್ಡಿಕಣದೆ ಹೆಂಗೆಂಗೋ ಬಾಳಿ ಬದುಕಿಗೊಂದು ಅರ್ಥ ಇಲ್ಲದೆ ನಿರ್ನಾಮ ಆಗಿ ಹೋದವೆ ಆದರೆ ಹಿಂಗೆ ಬದುಕು ಬಾಳಕುಂತೇಳಿ ತಮ್ಮ ಜೀವನನ ಸಮಾಜ ಮುಖಿಯಾಗಿ ತೊಡಗಿಸಿಕೊಂಡವು ಜೀವನದ ಉದ್ದಕ್ಕೂ ಎತ್ತರದ ಜಾಗೆಲಿ ನಿಂತು ಗೆದ್ದು ತೋರಿಸುವೆ ಅಂತಹ ವಿಶಿಷ್ಟ ಸಾಧಕನ ಜಾಗಲಿ ನಿಂತು ಎನ್ ಎಸ್ ದೇವಿಪ್ರಸಾದ್ ಸಂಪಾಜೆ ತನ್ನ ವಿಶಿಷ್ಟ ವ್ಯಕ್ತಿತ್ವಲಿ ಜನಮಾನಸಲಿ ಮನೆ ಮಾತಾಗಿ ನೆಲೆ ನಿಂತವು ಈ ಸಾಧಕ ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ ಭಾಷಾ ಸಾಂಸ್ಕೃತಿಕ ಸಾಮರಸ್ಯ ರಂಗಭೂಮಿ ಸಾಹಿತ್ಯ ಸಂಘಟನೆ ಹಿಂಗೆ ಬೇರೆ ಬೇರೆ ಕಾರಣಕ್ಕೆ ಹೆಸರು ಪಡೆದವು ಎನ್ ಎಸ್ ದೇವಿಪ್ರಸಾದ್ ಹೌದು ಸುಳ್ಯಂದ ಮಡಿಕೇರಿ ಹೆದ್ದಾರಿ ಮಾರ್ಗಲಿ ಸಂಪಾಜೆಂದ 1 ಕಿಲೋಮೀಟರ್ ದೂರ ಮೂರು ದಿಕ್ಕಲಿ ಸಾಗಿ ಎಡ್ದಿಗೆ ತಿರುಗಿಸಿರೆ ಸಣ್ಣ ಡಾಂಬರ್ ಮಾರ್ಗ ಒಂದು ಸಿಕ್ಕಿದೆ ಅದರಲ್ಲೇ ಹನೀಸ್ ಮುಂದೆ ಹಜ ಹಾಕಿರೆ ಎಲ್ಲವರ ಕೈ ಬೀಸಿ ಕರೆದು ಕಣ್ಣಾಕರ್ಷಣೆ ಮಾಡಿ ಮನ್ಸೊಳಗೆ ನೆಲೆ ನಿಲ್ಲುವ ಸಂಪಾಜಲಿ ಪೊರ್ಲುನ ಮನೆ ಉಟ್ಟು ಜಾಲು ತಲೆಯಲ್ಲಿ ನಿಂತು ಸುತ್ತೊಳೊಮ್ಮೆ ಕಣ್ಣಾಡಿಸಿರೆ ಅದ್ಭುತ ತೇಳುವ ಪ್ರಕೃತಿನ ಪೊರ್ಲುನ ದರ್ಶನ ಆದೆ ಮೂಡಕ್ಕೆ ಮೋರೆ ಒಡ್ಡಿ ನಿಂತ ಮನೆನ 4 ದಿಕ್ಕುಲು ಪೊಡ್ವದ ಘಾಟಿಗಳ ಗುಡ್ಡೆ ತಲೆ ಕಣ್ಣಿಗೆ ತಂಪುನ ಕೊಟ್ಟದೆ ಇಲ್ಲೇ ನಮ್ಮ ದೇವಿಪ್ರಸಾದ್ ಅವರ ಹುಟ್ಟು ಮತ್ತೆ ಬೆಳವಣಿಗೆ ದೇವಿಪ್ರಸಾದ್ ಹುಟ್ಟಿದ 1948 ಏಪ್ರಿಲ್ 27 ಸಂಪಾಜನ ಸಣ್ಣಯ್ಯ ಪಟೇಲ್ ಮತ್ತೆ ಪೂವಮ್ಮರ ಸುಪುತ್ರ ಏಕಮಾತ್ರ ಮಂಗ ಅಪ್ಪನ ಪಟೇಲ್ಗಿರಿನ ಹರ್ತ ಆಡಳಿತನ ಕಾರುಬಾರಲ್ಲಿ ಜಮೀನ್ದಾರ ಕುಟುಂಬದ ಗಟ್ಟಿ ಅಡಿಪಾಯ ಇದ್ದರೂ ದೇವಿಪ್ರಸಾದರ ಮನಸ್ಸು ಹೋದು ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯದ ಮಜಲಿಗೆ ಅಜ್ಜ ಮದುವೆ ಅದು ತೇರಜಿಂದ ಅದು ಅದಕ್ಕೆ ಅವರ ವಾಪಸ್ ಅವರ ಮಗಳ ಕೊಟ್ಟದ್ದು ಅಂದರೆ ನಮ್ಮ ಅತ್ತೆನ ಕೊಟ್ಟದ್ದು ದೇರಜಿಗೆ ಅವರ ಹೆಸರು ದೇವಮ್ಮ ಅಂತ ಅವು ಎಷ್ಟು ನನ್ನ ಪ್ರೀತಿಯಿಂದ ಹೇಳ್ರೆ ಅವರ ನೆರಳಾದ್ರಪ್ಪದು ನಾ ತಪ್ಪಿಕ್ಕಿಲ್ಲ ಆ ರೀತಿ ಒಟ್ಟಿಗೆ ಇರಲಕ್ಕು ಸಣ್ಣದ್ರೆ ಅಷ್ಟು ಪ್ರೀತಿ ಓಕೆ ನನ್ನ ಮೇಲೆ ಅವಳ ಭಾಳ ವಿಶೇಷ ನೆನಪು ಅಂತಂದರೆ ಅವು ನನಗೆ ಒಂದು ಬಾಳೆ ಗೊನೆಯನ್ನು ಮಾರಾಟ ಮಾಡಿದೆ ಅವು ನಡೆಸಿದಂಥ ಬಾಳೆಗೊನೆ ಬಾಳೆಕಾಯಿ ಅದರ ಬಾಳೆಕಾಯಿ ಮಾರಾಟ ಮಾಡ್ಕೊಣ ಸಿಕ್ಕಿದ್ದಂಥ ಕಡ್ಡಿ ಮತ್ತು ಇದು ಎಂಥ ಸ್ಲೇಟ್ ಇತ್ಯಾದಿ ಒಂದು ತಕ್ಕಂಡದು ಅದರ ಒಂದು ಯಾವಾಗಲೂ ನೆನಪುಟ್ಟು ನನಗೆ ಬಣ್ಣದ ಕಡ್ಡಿ ಮತ್ತು ಇದು ಚಾಕು ಕೂಡ ಅದು ಅಷ್ಟು ವಿಶೇಷವಾಗಿ ನಂಗೆ ಕಟ್ಟುಬಿಟ್ಟು ಅವರ ತಂದೆ ಸಣ್ಣಯ್ಯ ಪಟೇಲರ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ ಆ ಕಾಲದಲ್ಲಿ ಅವರು ಗೌಡ ವಿದ್ಯಾಸಂಘವನ್ನು ಕಟ್ಟಿದವರು ಅದರ ಜೊತೆಗೆ ಅನೇಕರಿಗೆ ಈಗ ಇತ್ತೀಚೆಗಿನ ಮಹಾನ್ ಸಾಧನೆ ಮಾಡಿದ ಲೇಖಕರು ಕೂಡ ನಮ್ಮಲ್ಲಿ ಜೀವಂತಾಗಿರುವವರು ಕೂಡ ಅವರ ಆ ಸಹಾಯಧನ ಪಡೆದು ಆಗಿನ ಕಾಲದಲ್ಲಿ ಪದವಿಯನ್ನು ಪಡೆದವರು ನಿಬಡ್ಡಿ ಸಾಲದ ಪರಿಕಲ್ಪನೆಯನ್ನು ಆ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಇವರು ತಂದೆ ಇವರು ಕೂಡ ಅದೇ ಸಂಸ್ಥೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ ಮುಗ್ದ ಮೇಲೆ
ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬಿಎ ಮತ್ತು ಮುಂಬೈ ವಿಶ್ವವಿದ್ಯಾನಿಲಯದಿಂದ ಪತ್ರಿಕೋದ್ಯಮ ಡಿಪ್ಲೊಮಾ ಪಡೆದುಕೊಂಡವು ಎನ್ಎಸ್ ದೇವಿಪ್ರಸಾದ್. ತನ್ನ ಕಾಲೇಜಿನ ದಿನಗಳಲ್ಲಿನೇ ಚರಿತ್ರೆನ ಅಧ್ಯಯನದ ಹೊಸ ಸಾಧ್ಯತೆ ಕಂಡುಕೊಂಡವು ದೇವಿಪ್ರಸಾದ್. ಸನ್ಮಾನ್ಯ ಎನ್ಎಸ್ ದೇವಿಪ್ರಸಾದ್ ಅವರು ಈ ನಾಡಿನ ಸಾಮಾಜಿಕ ಸಹಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೆಲಸ ಮಾಡಿರೋ ಕರ್ನಾಟಕ ರಾಜ್ಯ ಅರೆಭಾಷೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯ ಪ್ರಥಮ ಅಧ್ಯಕ್ಷರಾಗಿ ಈ ಭಾಷೆಯ ಬೆಳವಣಿಗೆಗೆ ತುಂಬ ಕೆಲಸ ಮಾಡಿರೋ ಅಮರ ಕ್ರಾಂತಿ ಹೋರಾಟದ ನೆನಪಿಗಾಗಿ ಅವರು ಮಾಡಿದ ಕೆಲಸಗಳು ಶ್ಲಾಘನೀಯ. ಕಾಲೇಜು ದಿನಗಳ ಕಳೆದ ಮೇಲೆ ದೇವಿ ಪ್ರಸಾದ್ ರವರ ಆಸೆ ಅಭಿಲಾಷೆ ನಡೆದದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಕಡೆಗೆ. ಸಂಪಾಜೆ ಪರಿಸರಲಿ ರಂಗ ಚಟುವಟಿಕೆಗೆ ಮೂರ್ತ ಮಾಡಿದವೇ ದೇವಿ ಪ್ರಸಾದ್. ಪರಿಸರದ ಹಕ್ಕಲೆ ಪಕ್ಕಲೆ ಇದ್ದ ರಂಗಾಸಕ್ತರ ಎಲ್ಲ ಒಟ್ಟಾರೆ ಗುಡ್ಡೆ ಹಾಕಿ ನಿರ್ಮಾಣ ಮಾಡಿದ ನಿಸರ್ಗ ರಂಗಮಂಚ ನಾಡಿನ ಜನರ ತುಂಬ ದಿನಗಳ ಬಣ್ಣದ ಕನಸನ ನನಸು ಮಾಡಿತ್ತು. ರಂಗಮಂಚಲಿ ದೇವಿಪ್ರಸಾದರೇ ರಚನೆ ಮಾಡಿದ ಶಿರಾಡಿ ಭೂತ ನಾಟಕ ಅತ್ಯಂತ ಪರಿಣಾಮಕಾರಿಲಿ ಮೂಡಿಬಂದ ರಂಗಕೃತಿ. ದೇವಿಪ್ರಸಾದರ ನಿರ್ದೇಶನಲಿ ಅನಾವರಣಗೊಂಡ ಕಿಟ್ಟಿಯ ಕತೆ ಯಕ್ಷಗಾನ ಶೈಲಿಲಿ ಜನಮೆಚ್ಚುಗೆ ಪಡ್ಕಂಡ ನಾಟಕ. ಬಿ ವಿ ಕಾರಂತ, ಚಂದ್ರಶೇಖರ ಕಂಬಾರ್, ಆರ್ ನಾಗೇಶ್, ಅಕ್ಷರ ಕೆವಿ ಇವೆಲ್ಲವೂ ಈ ಕ್ಷೇತ್ರದಲ್ಲಿ ದೇವಿಪ್ರಸಾದರ ಹಕ್ಕಲೆನ ಸಿನೇತರು. ಬಯಲು ರಂಗ ಮಂದಿರ ನಾ ಅಮೇರಿಕಾಗೆ ಹೋಗಿ ಬಂದ ಮೇಲೆ ಮಾಡಿದೆ. ನನಗೆ ಕೆಲವೊಂದು ಜಾಗಗಳಿಗೆ ಅಲ್ಲಿ ವಿಶೇಷವಾಗಿ ಅಲ್ಲಿನ ರಂಗಭೂಮಿನೆಲ್ಲ ನೋಡಿದ ಮೇಲೆ ಆ ನಮನೆ ಒಂದು ಮಾಡೋಕ್ಕಂತ ಆಯ್ತು. ಪಿಚ್ಚಿಯವರು ಒಡೆನಾಟ ನನಗೆ ಅವರಿಂದ ಭಾಳ ಹೇಳಿದಿತ್ತು. ನಿಮ್ಮಂದ್ರೆ ಬೇರೆ ಬೇರೆ ಇದಕ್ಕೆಲ್ಲ ಹೋದ್ರಿ, ಆದರೆ ಅದು ಯಾವುದೂ ಉಳಿಯೋದಿಲ್ಲ, ಉಳಿಯೋಕ್ಕಂತಾರೆ ಪುಸ್ತಕ ಬರೆದೇ ಉಳಿದದೆ, ನೀವು ಬರೆಯೋಕ್ಕೆ ಶುರು ಮಾಡಿ ಅಂತ ಹೇಳ್ತ ಅವಾಗ ಹೇಳ್ದೋ. ಅವ್ರು ಹೇಳಿದ ಮೇಲೆ ನನಗೆ ಸ್ವಲ್ಪ ಆತು ಬೀಚಿಯಾಗಳು ಹೇಳಿಕೊಟ್ಟು. ನಾವೆಲ್ಲ ಯಾರು ಕೇಳರು ನಮಗೆ ಎಲ್ಲ ಒಟ್ಟಿಗೆ ಮರ್ತೋದೆ. ಬೀಗಂಡ್ರದ ಕಾರಂತಾರೆ ಪಾಪ ಅವು ಇಲ್ಲಿ ಉಳಿದು ಇಲ್ಲೇ ಇಲ್ಲಿ ಅವರ ಶಿಬಿರ ಮಾಡಿದೋ. ಕೆಲವರಿಗೆ ಹೊಸ ನಾಟಕಕ್ಕೆ ಯಾವ ರೀತಿ ಬೇಕು ಅಂತೇಳಿದ್ರೆ ಅವರ ಕಲ್ಪನೆಗೆ ಇಲ್ಲಿನವರ ಕಲ್ಪನೆಗೂ ವಿವೇಕಾನಂದ ಕಲ್ಪನೆಗೂ ವ್ಯತ್ಯಾಸ ಇತ್ತು. ಆದರೆ ಸ್ವಲ್ಪ ಜನಕ್ಕೆ ಹೇಳಿಕೊಟ್ಟು ಅವು ಅದರನ್ನೇ ಮಾಡಿಸ್ಕೊಂಡು ಮುಂದಿಸ್ಕೊಂಡು ಹೋದವು. ನಿಸರ್ಗ ರಂಗಮಂಚ ಸಂಪಾಜಿಲೆ ಆದಂಥ ಅನೇಕ ಬೇರೆ ಬೇರೆ ಶಿಬಿರಗಳಲ್ಲಿ ನಾನು ಭಾಗವಹಿಸಿದ್ದೆ. ನನ್ನನ್ನು ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಮಾಡಿದರು. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸ್ವಸಹಾಯ ಸಂಘದ ಬಗ್ಗೆ ನಾಟಕ ಮಾಡಬೇಕು ಅಂತಾದಾಗ ಸಂಪಾಜೆಯ ಸೊಸೈಟಿಯವರು ನನ್ನನ್ನು ಆಹ್ವಾನ ಮಾಡುವುದಕ್ಕೆ ಮುಖ್ಯ ಕಾರಣರೇ ದೇವಿಪ್ರಸಾದ್ರು. ಸಂಚಾರಿ ನಾಟಕ ತಂಡಗಳಿಗೆ ಆಶ್ರಯ ಇಲ್ಲಿಂತೇಳ್ರಿ ಸುರುಗಿ ನೆನಪಾಗುವ ಹೆಸರು ದೇವಿಪ್ರಸಾದ್. ಎನ್ಎಸ್ಡಿನ ಹೊಸ ಮತ್ತು ಹಳೆ ಸಾಂಪ್ರದಾಯಿಕ ನಾಟಕಗಳ ಪರಿಚಯನ ಸಂಪಾಜಿ ಜನತೆಗೆ ಮಾಡಿ ಆತ್ಮಾವಲೋಕನ ಮಾಡಿಸಿದವು ದೇವಿಪ್ರಸಾದ್. ಅಂತಾರಾಷ್ಟ್ರೀಯ ಕಲಾವಿದರು ಸಂಪಾಜಿನ ನೆಲಲಿ ಸಂಚಾರ ಮಾಡುವಂಗೆ ಮಾಡಿದ ಕೀರ್ತಿ ಹೆಸರು ಕೂಡ ಇವಕ್ಕೆ ಸಲ್ಲೋಕು. ದೇವಿಪ್ರಸಾದ್ರು ರಂಗಕರ್ಮಿಯಾಗಿ ಬಹಳ ಹೆಸರು ಪಡೆದವರು. ಅವರು ಮೂರು ದಾರಿಗಳು ಅನ್ನತಕ್ಕಂತಹ ಚಿತ್ರವನ್ನು ಗಿರೀಶ್ ಕಾಸರವಳ್ಳಿಯಿಂದ ನಿರ್ಮಾಣ ಮಾಡಿ ಅದಕ್ಕೆ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದವರು. ಅವರ ರಂಗ ಚಟುವಟಿಕೆಗಳು ತುಂಬ, ಅವರು ಇಡೀ ಸಂಪಾಜೆಯಲ್ಲಿಯೇ ಒಂದು ರಂಗ ಚಟುವಟಿಕೆಗಳ ಕೇಂದ್ರವನ್ನು ಮಾಡಿದರು. ಆಮೇಲೆ ಒಂದು ಓಪನ್ ಏರ್ ಥಿಯೇಟ್ರನ್ನು ಮಾಡಿದರು. ಅವರು ಶಿರಾಡಿ ಭೂತಗಳ ಬಗ್ಗೆ ಮಾಡಿದಂತಹ, ಆಮೇಲೆ ಗುಡ್ಡದ ಭೂತದ ಬಗ್ಗೆ ಮಾಡಿದಂತಹ ಎಲ್ಲ ನಾಟಕ ಇರಬಹುದು, ಸಿನಿಮಾ ಇರಬಹುದು, ಇವೆಲ್ಲ ಅವರಿಗೆ ತುಂಬ ಹೆಸರನ್ನು ತಂದುಕೊಟ್ಟಿವೆ. ಅವರು ನಾಟಕಕಾರರಾಗಿ ಗುರುತಿಸಿಕೊಳ್ಳಿಕ್ಕೆ ತುಂಬ ಪ್ರಯತ್ನಪಟ್ಟರು. ನಮ್ಮ ಚೋಮ ನಾಟಕವನ್ನು ಅಭಿನಯಿಸುವಾಗ ಅದನ್ನು ನೋಡಲಿಕ್ಕೆ ಆಗಾಗ ಬರ್ತಿದ್ದರು. ನಮ್ಮ ತೆರೆಗಳು ನಾಟಕವನ್ನು ಕೂಡ ನೋಡಲಿಕ್ಕೆ ಬರ್ತಿದ್ದರು. ನಮಗೆಲ್ಲ ಅವರ ಪರಿಚಯ ಆದದ್ದೇ ಈ ರಂಗ ಚಟುವಟಿಕೆಗಳಿಂದ ಅಂತ ಧಾರಾಳವಾಗಿ ಹೇಳ್ಬೋದು. ದೇವಿಪ್ರಸಾದ್ರವರ ಕಲಾಸಕ್ತಿ ಚಲನಚಿತ್ರದ ಕಡೆಗೂ
ಕರ್ಕೊಂಡು ಹೋತು. ಗಿರೀಶ್ ಕಾಸರವಳ್ಳಿ ನಿರ್ದೇಶನದಲ್ಲಿ ಅವು ನಿರ್ಮಾಣ ಮಾಡಿದ ಮೂರು ದಾರಿಗಳು ಚಲನಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡತ್ತು. ಅದು ಐದು ವಿಭಾಗಲು ರಾಜ್ಯ ಪ್ರಶಸ್ತಿ ಪಡ್ಕೊಂಡು ದಾಖಲೆನೆ ನಿರ್ಮಾಣ ಮಾಡ್ತು. ಇದಲ್ಲದೆ ಅಪಹರಣ ಅಂತ ಹೇಳುವ ಟೆಲಿ ಚಿತ್ರನ ಕೂಡ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದೆ. ಮೂರು ದಾರಿ ಸಿನಿಮಾ ಮಾಡೋಕ್ಕೆ ಕಾರಣ ಅವು ನನಗೆ ಅಷ್ಟು ದೊಡ್ಡ ಅಲ್ಲಿ ಅಲ್ಲಿವರೆಗೆ ಬಂಗಾಳದ ಮಾತ್ರ ಅವಾರ್ಡ್ ಫಿಲ್ಮ್ಸ್ ಮಾಡುವಂತೇಳಿ ಸತ್ಯಜಿತ್ ರೇ ಇತ್ಯಾದಿ ಎಲ್ಲವೂ ಬಂಗಾಳದವೇ ಮಾಡ್ತಿರ್ತದೆ. ನನಗೆ ನಿಜವಾಗಿ ಆಶ್ಚರ್ಯ ತರುವ ರೀತಿಯಲ್ಲಿ ಭಾಳ ಒಂದು ಪ್ರತಿಭಾವಂತ ಸಣ್ಣ ಪ್ರಾಯದ ಮನುಷ್ಯ ಮಾಡಿದಂಥ ಚಲನಚಿತ್ರ ನೋಡಿ ಭಾಳ ಆಶ್ಚರ್ಯ ಆಯಿತು. ದೇವಿಪ್ರಸಾದರ ಪರಿಚಯ ಆಗಿದ್ದು ನನಗೆ 1979-80 ಸುಮಾರಿಗೆ. ನಾನು ಆಗಷ್ಟೇ ಘಟಶ್ರದ ಚಿತ್ರವನ್ನು ಮಾಡಿದ್ದೆ. ಅವರು ಬಗ್ಗೆ ನಾನು ಭಾಳ ಕೇಳಿದ್ದೆ. ಸಂಪಾಜೆ, ಸುಳ್ಯ, ಸುತ್ತಮುತ್ತಲಿನ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ, ಸಾಹಿತ್ಯಿಕ ಚಟುವಟಿಕೆಗಳ ಮತ್ತು ಸಾಮಾಜಿಕ ಕೆಲಸಗಳ ಬಗ್ಗೆ ಅವರು ತುಂಬ ತೊಡಗಿಸ್ಕೊಂಡಿದ್ದಾರೆ ಅಂಥೇಳಿ. ಹಾಗಾಗಿ ಅವರನ್ನು ಭೇಟಿಯಾಗಬೇಕಾಗಿ ಬಂದಾಗ ಭಾಳ ಖುಷಿಯಾಯಿತು. ಅವರು ಹೇಳ್ಕಳಿಸಿದ್ರು ಒಂದು ಮೀಟ್ ಮಾಡೋಣ ಅಂಥೇಳಿ. ಯಾವ ಕಾರಣ ಇರಬಹುದು ಅಂತ ನಾನು ಹೋಗಿ ಭೇಟಿ ಮಾಡಿದರೆ ಅವರೊಂದು ಸಿನಿಮಾ ಮಾಡುವ ಯೋಚನೆ ಇದೆ ಅಂತ ಹೇಳಿದರು. ನಾನು ಭಾಳ ಸಂತೋಷದಿಂದ ಒಪ್ಪಿಕೊಂಡೆ. ಯಾಕಂತಂದ್ರೆ ನಾನು ಒಂದು ಹೊಸ ಸಿನಿಮಾ ಮಾಡೋದಕ್ಕಾಗಿ ಹಾಗೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೆ. ಅದು ಖ್ಯಾತ ಕಾದಂಬರಿಕಾರ, ಕನ್ನಡದ ಖ್ಯಾತ ಕಾದಂಬರಿಕಾರ ಅಂದ ಯಶವಂತ ಚಿತ್ತಾಲರ ಮೂರು ದಾರಿಗಳು ಕಾದಂಬರಿಯನ್ನು ಆಧರಿಸಿ ಚಿತ್ರಕಥೆ ಬರೀತಾ ಇದ್ದೆ. ಮೂರು ದಾರಿಗಳು ಕಾದಂಬರಿ ಬಹಳ ಒಂದು ಸಂಕೀರ್ಣವಾದಂಥ ಒಂದು ಕಥಾ ಹಂದರಿರುವಂಥ ಕಥೆ. ಅದನ್ನು ಇವರಿಗೆ ದೇವಿಪ್ರಸಾದ್ ಹೇಳಿದಾಗ ಅವರು ಖುಷಿಯಿಂದ ಅದನ್ನು ಒಪ್ಕೊಂಡ್ರು, ಮಾಡೋಣ ಅಂಥೇಳಿ ಇದು ಮಾಡಿದರು. ಒಂದು ಒಳ್ಳೆಯ ನಿರ್ಮಾಪಕ ಏನೇನು ಸವಲತ್ತುಗಳನ್ನು ಒಂದು ಚಿತ್ರತಂಡ ಕೊಡ್ತಾನೋ ಅದೆಲ್ಲ ಎಲ್ಲ ಸವಲತ್ತುಗಳನ್ನು ನಮಗೆ ಕೊಟ್ಟರು. ಯಕ್ಷಗಾನದ ಮೂಲ ಸ್ವರೂಪನ ರಕ್ಷಣೆ ಮಾಡಿಕ್ಕಾಗಿ NS ದೇವಿಪ್ರಸಾದ್ನವು ತರತರದ ಕಾರ್ಯಕ್ರಮಗಳ ರೂಪ ಕೊಟ್ಟು ಸುಳ್ಯದ ತೆಂಕು ತಿಟ್ಟು ಯಕ್ಷಗಾನ ಹಿತರಕ್ಷಣಾ ವೇದಿಕೆಗೂ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಯಳ. ಶ್ರೀ NS ದೇವಿಪ್ರಸಾದ್ ಅಂತ ಹೇಳುವ ಮಹಾನ್ ವ್ಯಕ್ತಿ ನಮ್ಮ ಸಂಪಾಜೆಯ ಜನಗಳಿಗೆ ಸಾಂಸ್ಕೃತಿಕ ಹಸಿವಿನ ಹುಟ್ಟು ಹಾಕಿದವು. ನಾಟಕ ನೋಡಿಕೆ ಕಲಿಸಿದವು, ಸಿನಿಮಾದ ಬಗ್ಗೆ ಮಾತಾಡಿಕೆ ಕಲಿಸಿದವು, ವಿಮರ್ಶೆ ಮಾಡಿಕೆ ಕಲಿಸಿದವು, ಬೇರೆ ಬೇರೆ ನೋಟಂದ ಒಂದರ ಗ್ರಹಿಸಿಕೆ ಕಲಿಸಿದವು. ಸಂಪಾಜೆಗೆ ಅನೇಕ ಕಾರಣಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೆಸರುಟ್ಟುತ್ತಾದರೂ ಆ ಹೆಸರುಗಳಲ್ಲಿ ದೇವಿಪ್ರಸಾದರು ಕೊಟ್ಟ ಸಂಪಾದಿಸಿ ತಂದ ಹೆಸರೇ ದೊಡ್ಡದು ಅಂತ ನಾನು ಭಾವಿಸಿದೆ. ಆಮೇಲೆ ಯಕ್ಷಗಾನಕ್ಕೆ ವಿಶೇಷವಾದ ಮುತ್ತುವರ್ಜಿಯಿಂದ ಪ್ರೋತ್ಸಾಹ ಕೊಡ್ತಾ ಬಂದ. ಮತ್ತು ಸಾಂಸ್ಕೃತಿಕವಾಗಿ ನಾಟಕ ಬರೆಸೋದು, ಅಡ್ಡಂಡ ಕಾರ್ಯಪ್ಪ ಈಗ ರಂಗಾಯಣದ ಅಧ್ಯಕ್ಷರಾಗಿವಳು, ಆ ಅಡ್ಡಂಡ ಕಾರ್ಯಪ್ಪನ ಅನೇಕ ಲೇಖಕಿಯರ ಒಟ್ಟಿಗೆ ಬಂದದು, ಅವರ ಮನೆಯಲ್ಲಿ ತಂಗಿದು ಹೊಸ ಹೊಸ ನಾಟಕಗಳು ಬರೆದು. ಹಾಗಾಗಿ ನಾಟಕ ಅಂತ ಹೇಳಿದ್ರೆ ದೇವಿಪ್ರಸಾದರಿಗೆ ಪ್ರಾಣ. 1837 ಕೆನರಾ ಮತ್ತು ಕೊಡಗಿನ ರೈತಾಪಿ ಜನಗಳ ಹಿಂಡು ಸುಳ್ಳಿಲಿ ಸಂಘಟಿತರಾಗಿ ಮಂಗಳೂರಿಂದ ಬ್ರಿಟಿಷರ ಓಡಿಸಿ 2 ವಾರಗಳ ಕಾಲ ಕೆನರಾ ಜಿಲ್ಲೆಯನ್ನು ಆಳಿದ್ದು. ಸ್ವಾತಂತ್ರ್ಯ ಸಮರಕ್ಕೂ ಎಷ್ಟೋ ವರ್ಷ ಮುಂದೆ ನಡೆದ ಈ ಸಂಗ್ರಾಮಕ್ಕೆ ಇತಿಹಾಸದಲ್ಲಿ ದೊಡ್ಡ ಸ್ಥಾನ ಉಂಟು. ರೈತರ ಈ ಹೋರಾಟದ ಕಥೆನ ಬ್ರಿಟಿಷರು ಕಲ್ಯಾಣಪ್ಪನ ಕಾಟುಕಾಯಿ ತೇಳಿ ಕರ್ದು ಅಪಮಾನ ಮಾಡಿದ್ದು. ಈ ಕಮ್ಮಟೆ ಕನಕನ ತೊಳೆದು ಹಾಕಿಕ್ಕಾಗಿ ಸುಳ್ಳಿಲಿ ಅಮರಕ್ರಾಂತಿ ಉತ್ಸವ ಸಮಿತಿ ಅಂತ ಹುಟ್ಟು ಹಾಕಿ 1998 ಸುಳ್ಯ, ಬೆಳ್ಳಾರೆ, ಪುತ್ತೂರು, ಮಾಣಿ, ನಂದಾವರ, ಜೋಡು ಮಾರ್ಗ, ಪರಂಗಿಪೇಟೆಗಾಗಿ ಮಂಗಳೂರಿಗೆ ನಡ್ಕೊಂಡು ಜಾಥಾ ಸಂಘಟನೆ ಮಾಡಿ ಸತ್ಯನ ಜನಗಳಿಗೆ ಮನದಟ್ಟು ಮಾಡಿಸಿದ ದೇವಿಪ್ರಸಾದ್ ಅವರ ಭಾರೀ ದೊಡ್ಡ ಸಾಧನೆ. 1998 ನಾವು ಸುಳ್ಯದಿಂದ ಮಂಗಳೂರುವರೆಗೆ 1898 March 3 to April 5 ಪಾದಯಾತ್ರೆ ಮಾಡಿದೆವು. ಆ ಕಾಲದಲ್ಲಿ ಅವರಿಗೆ ಪಾದಯಾತ್ರೆ ಮಾಡಲಿಕ್ಕೆ ತುಂಬ ಹಿಂಜರಿಕೆ ಇತ್ತು. ನನ್ನ ಶ್ರೀಮತಿ ಶೈಲಿಯವರ ಸಹಕಾರದಿಂದಾಗಿ ಸ್ಕೌಟ್ ಗೈಡಿನ ಅನೇಕ ವಿದ್ಯಾರ್ಥಿಗಳು ಅದರಲ್ಲಿ ಸೇರಿಕೊಂಡರು. ನಾವು ಹಾಗೆ 7 ದಿವಸ ಅಲ್ಲಿವರೆಗೆ ಹೋಗಿ ಇಡೀ ಅಮರ ಸುಳ್ಯದ ಈ ರೈತ ಕ್ರಾಂತಿಯ ಕಥೆಯನ್ನು ದಾರಿಯುದ್ದಕ್ಕೂ ಹಾಡುತ್ತಾ ನಾಟಕ ಮಾಡ್ತಾ ಹೋದೆವು. ಕೇಳಿರಿ ಕೇಳಿರಿ ಜನಗಳೇ, ನೀವು
ಕರ್ನಾಟಕದ ಕಥೆಯನ್ನು ಕಳೆದು ಹೋದ ಈ ವ್ಯಥೆಯನ್ನು ಪರಂಗಿ ಜನಗಳ ಮೋಸದ ಕೃತ್ಯಕ್ಕೆ ನಮ್ಮ ಜನರು ಬಲಿಯಾದುದನು ನಮ್ಮ ಜನರು ಬಲಿಯಾದುದನು ಅಂತ ಹೇಳ್ತಾ ಹೇಳ್ತಾ ನಾಟಕ ಮಾಡ್ತಾ ಮಾಡ್ತಾ ಹೋದಾಗೆ ನಾವು ರಿಹರ್ಸಲ್ ಮಾಡೋ ಸಂದರ್ಭದಲ್ಲೇ ದೇವಿಪ್ರಸಾದರು ಕೂತ್ಕೊಂಡು ಅದನ್ನು ತುಂಬ ಖುಷಿ ಪಡ್ತಾ ಇದ್ದರು. ನನ್ನ ರೈತ ಚಳುವಳಿಯ ಈ ಜಾತ ನಿಜವಾಗ್ಲೂ ಕೂಡ ಖುಷಿಯಾಗ್ತದೆ, ಸಾರ್ಥಕ ಆಗ್ತದೆ ಅಂತ ಆಗ ಅವರೇ ಮಾತಾಡಿಕೊಳ್ತಾ ಇದ್ರು. 1837 ಬಂಡಾಯಕ್ಕೆ ಸಂಬಂಧಪಟ್ಟಂಗೆ ಅವರ ಸಂಶೋಧನಾ ಕೃತಿ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರ ಕರ್ನಾಟಕ ಇತಿಹಾಸ ಸಂಶೋಧನೆಲೊಂದು ಹೇಳಿ ಹೋದ ಮೈಲುಕಲ್ಲಾಗಿ ಗಟ್ಟಿ ನಿಂತದ್ದು. ಅದಾದ ಮೇಲೆ ಪ್ರತಿ ವರ್ಷನೂ ತನ್ನ ಸಿನೇತ ಬಳಗನ ಕೂಡಿಸಿಕೊಂಡು ಅಮರ ಕ್ರಾಂತಿ ಉತ್ಸವನ ಬೇರೆ ಬೇರೆ ತರಲಿ ನಡೆಸಿಕೊಂಡು ಬಂದಳು. ಇದರ ಪರಿಣಾಮ ಬೆಳ್ಳಾರಲ್ಲಿ ಅಮರ ಸ್ಮಾರಕ ಸೌಧ ರಚನೆಯ ಘೋಷಣೆ ಕೂಡ ಸರ್ಕಾರದ ಕಡೆಯಿಂದ ಆಗುತ್ತು. ಅವು ತಗೊಂಡ ಒಂದು ಸಬ್ಜೆಕ್ಟ್ ಅದು ಈ ಅಮರ ಸುಳ್ಯದ ಒಂದು ಹೋರಾಟದ ಬಗ್ಗೆ, ಆ ಸಬ್ಜೆಕ್ಟ್ಗಳ ಬಗ್ಗೆ ಪುಸ್ತಕನ ತಂದು ಅವು ಜಾಥಾ ನಡೆಸಿದೋ ಇದೆಲ್ಲ ಕಾಂಬಕ್ಕಾಗನ ಅವು ಹುಟ್ಟಿದ ಊರಿಗೆ ಈ ಊರಿನ ಹಿರಿಯರಿಗೆ ಅವು ಕೊಟ್ಟಂಥ ಗೌರವದ ಎಷ್ಟು ದೊಡ್ಡದು ಅಂತ ನಾವು ಗೊತ್ತಾದೆ. ಮತ್ತು ನಾವು ಹಿಂದೆ ತಿರುಗಿ ನಮ್ಮ ಹಿರಿಯರ ನೋಡೋಕು ಅಂತ ಹೇಳುವ ಒಂದು ದೃಷ್ಟಿ ನಾವು ಗೆದ್ದು ಕಂಡದೆ. ಪಂಡುಲೊಮ್ಮೆ ಕೊಡ್ಗುಲಿ ಪ್ರತ್ಯೇಕ ರಾಜ್ಯದ ಪಾಲನ ಸೊರ ಎದುರುಗನ ಅದರ ಅಣಗಿಸಿಕೆ ಕೊಡ್ಗು ಪ್ರಜಾ ವೇದಿಕೆನ ಸಮಾನ ಮನಸ್ಸಿನವರ ಸಾಕಾರಂದ ರಚನೆ ಮಾಡಿದು ಕೂಡ ದೇವಿಪ್ರಸಾದ್ರವರ ದೊಡ್ಡ ಸಾಧನೆ. ಅದಕ್ಕಾಗಿ ತನ್ನ ಜೀವದ ಆಸೆನನ್ನು ಬಿಟ್ಟು ಮುಂದೆ ನುಗ್ಗಿದೋ. ಇಂದು ಕೊಡ್ಗುಲಿ ಪ್ರತ್ಯೇಕ ರಾಜ್ಯದ ಕೂಗುಮಾರಿ ಅಣಗಿ ಹೋಗಿದ್ದರೆ ಅದಕ್ಕೆ ಕೊಡ್ಗು ಪ್ರಜಾ ವೇದಿಕೆನ ಅಹಿಂಸಾತ್ಮಕ ಮತ್ತೆ ಪ್ರಜಾಸತ್ತಾತ್ಮಕ ಹೋರಾಟವೇ ಕಾರಣ ಅಂತ ಹೇಳುವಂಥದ್ದು ಗೊತ್ತಿರುವ ವಿಚಾರ. ಕೊಡಗು ಪ್ರಜಾವೇದಿಕೆ ಕಾರಣ ಮುಖ್ಯವಾಗಿ ಇಲ್ಲಿ ಎಲ್ಲ ನಾವು ಮಧ್ಯದಲ್ಲಿರುವ ಜನ ನಮಗೆ ಹೆಚ್ಚಿನ ಕೊಡಗಿನವರ ಮತ್ತು ಸೌತ್ ಕನ್ನಡದವರ ಒಂದು ಎಲ್ಲರ ಸೇರ್ತಿದ್ದ ಜಾಗ ಇದು. ನಮ್ಮ ಅಪ್ಪನ ಕಾಲದಲ್ಲಿ ತುಂಬ ಇದು ಸಹಾಯ ಅವಕ್ಕೆ ಸಹಾಯ ಎಲ್ಲ ಕೊಟ್ಟವು ಹೆಚ್ಚಿನವು ಕನ್ನಡದಲ್ಲಿರೋ. ಆದರೆ ನಾವು ಪ್ರಾದೇಶಿಕವಾಗಿ ಇದರಲ್ಲಿ ಮಾತ್ರ ಒಳದು ಕೊಡಗಲಿ ನಿಜವಾಗಿ ವ್ಯವಸಾಯ ಆಗಲಿ ಇಲ್ಲಿನ ಹವಾಮಾನ ಆಗಲಿ ಪ್ರತಿಯೊಂದು ಕನ್ನಡದಲ್ಲಿದೆ. ಈಗಿನ ಇದಕ್ಕೆ ನಾವು ಏನಾದರೂ ಎಲ್ಲ ನೋಡ್ರೆ ಹ್ಯಾಟ್ ಬೂಡ್ ಹಾಕೊಂಡು ಬಂದು ಎಲ್ಲ ಕೊಡಗಿಂದ ಬರ್ತವಳು. ಅವ್ರದ್ದೆಲ್ಲ ಬ್ರಿಟಿಷರ ಪದ್ಧತಿ ಹೊರ ದೇಶದ. ಕೊಡವ ಅಕಾಡೆಮಿನ ಸಹಯೋಗಲಿ ಸಂಪಾಜಲಿ ದೇವಿಪ್ರಸಾದ್ ಅವು ಸಂಘಟನೆ ಮಾಡ್ದ ಕೊಡಗಲಿ ಭಾಷಾ ಸಾಂಸ್ಕೃತಿಕ ಸಾಮರಸ್ಯ ಅಂತೇಳುವ ವಿಚಾರಗೋಷ್ಠಿ ಅವರ ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಹಿಡಿದ ಸ್ಪಷ್ಟ ದೃಷ್ಟಾಂತ. ಗೋಷ್ಠಿನ ಆಗುಹೋಗುನ ಫಲಕೃತಿನ ಅವು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ಯಳು. ಎನ್ ಎಸ್ ದೇವಿಪ್ರಸಾದ್ ಅಂತ ಹೇಳುವ ಹೆಸರು ಬಹಳ ದೊಡ್ಡ ಹೆಸರು ನಮ್ಮ ಊರಿಗೆ ಅಂತ ಹೇಳಿದ್ರೆ ಸಂಪಾಜೆಗೆ ಗೌರವ ತಂದುಕೊಟ್ಟಂತಹ ಒಬ್ಬ ವಿಶೇಷ ವ್ಯಕ್ತಿ ವ್ಯಕ್ತಿತ್ವ ಎನ್ ಎಸ್ ದೇವಿಪ್ರಸಾದ್ ಅಂತ ಹೇಳಕ್ಕೆ. ಅವರ ಆಸಕ್ತಿಯ ಕ್ಷೇತ್ರ ಬಹಳ ಆಶ್ಚರ್ಯ ಹುಟ್ಟುವ ರೀತಿಯಲ್ಲಿ ಉಂಟು ಅಂತ ಹೇಳಿದ್ರೆ ಜನಪದ ಇರೋದು, ಯಕ್ಷಗಾನ, ಸಂಗೀತ, ಸಾಹಿತ್ಯ, ಆಮೇಲೆ ಕೃಷಿ, ಆಮೇಲೆ ಧಾರ್ಮಿಕ ರಂಗ, ಹೀಗೆ ಬೇರೆ ಬೇರೆ ವಿಷಯದಲ್ಲಿ ಅವರ ಆಸಕ್ತಿ ಆಮೇಲೆ ಕಾಂಟ್ರಿಬ್ಯೂಷನ್ ಕೊಡುಗೆ ಹುಟ್ಟು ಅದು ಊರಿಗೆಲ್ಲ ಗೊತ್ತಿದ್ದಂಥ ವಿಷಯ. ನಾನು ಸುಮಾರು ಒಂದು 10-29 ವರ್ಷದ ಹಿಂದೆ ಮಡಿಕೇರಿ ಆಕಾಶವಾಣಿ ಸೇರಿಕೆ ಭಾರಿ ಹಿಂದೆಯೇ ಸಂಪಾಜಿ ಜೂನಿಯರ್ ಕಾಲೇಜಲ್ಲಿ 1 ವರ್ಷ ಫ್ರೀ ಸರ್ವಿಸ್ ಮಾಡಿದ್ದೆ, ಕನ್ನಡ ಲೆಕ್ಚರ್ ಆಗಿದ್ದೆ. ಆ ಸಮಯದಲ್ಲಿ ಅವರ ನಿರ್ದೇಶನದಲ್ಲಿ ಒಂದು ಕಿಟ್ಟಿ ಕಥೆ ಅಂತ ಒಂದು ನಾಟಕ ನಿರ್ದೇಶನವು ಮಾಡಿದ್ದೋ ಅದಕ್ಕೆ ಒಂದು ರೀತಿಯಲ್ಲಿ ಸಹಾಯಕ ಇದ್ದಂಗೆ. ನಾನು ಅದರ ಪ್ರದರ್ಶನ ಸಂಪಾಜೆ, ಸುಳ್ಯ, ಆಮೇಲೆ ಮಡಿಕೇರಿ, ವಿರಾಜಪೇಟೆಗೆ, ಕೊಡಗಿನ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ಬಿಟ್ಟು ಆ ಸಮಯದಲ್ಲಿ ನಾನು ಗಮನಿಸಿದ್ದು ಅವಕ್ಕೆ ಬೇಕಷ್ಟು ಅನುಕೂಲ ಇದ್ದರೂ ಕೂಡ ಆರ್ಥಿಕ ಅನುಕೂಲ, ಅವು ಆಗರ್ಭ ಶ್ರೀಮಂತ, ಈ ಲಲಿತಾ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಿ ಅವಕ್ಕೆಂತ ಸಾಧಿಸಿಕೊಟ್ಟು, ಆದರೂ ಅವರೊಂದು ವಿಶೇಷ ವ್ಯಕ್ತಿತ್ವ ನನಗೆ ಅರಿವಾತು. ಅಷ್ಟು ಮಾತ್ರ ಅಲ್ಲ, ನನ್ನಂಥ ಸಾಹಿತ್ಯ ಆಸಕ್ತಂಗೆ ಆಮೇಲೆ ಯಕ್ಷಗಾನದಲ್ಲಿ ಆಸಕ್ತಿ ಇರುವವಕ್ಕೆಲ್ಲ ಪ್ರೋತ್ಸಾಹ ಮಾಡುವಂಥ ಒಂದು ವಿಶೇಷ
ಮನಸ್ಸು, ದೊಡ್ಡ ಮನಸ್ಸು ಅವರದ್ದು. ರಾಜಕೀಯ ಕ್ಷೇತ್ರಲ್ಲೂ ದೇವಿಪ್ರಸಾದ್ ಅವರ ನಡಿಗೆ ಇತ್ತಾದರೂ ಅಕೇರಿನ ಗಳಿಗೆಯಲ್ಲಿ ರಾಜಕೀಯ ನನ್ನಂತವಕ್ಕಲ್ಲ ಅಂತೇಳುವ ಮೂಲಕ ಅದರಿಂದ ಮಾರು ದೂರ ನಿಂತವು ದೇವಿಪ್ರಸಾದ್ನವು. ಸಾಕಾರ ಕ್ಷೇತ್ರಲ್ಲೂ ಕೂಡ ದೇವಿಪ್ರಸಾದ್ ಅವು ದೊಡ್ಡ ಗೈಮೆ ಮಾಡ್ಯಳ. ತಾಲೂಕು ಮತ್ತೆ ರಾಜ್ಯ ಮಟ್ಟದ ಸಾಕಾರ ಸಂಘಟನೆಯಲ್ಲಿ ಅವು ಪದಾಧಿಕಾರಿಯಾಗಿ ಗೈಮೆ ಮಾಡದಲ್ಲದೆ ಅದರ ಸಾರಥಿ ಕೆಲಸನನ್ನು ವಹಿಸಿಕೊಂಡಿದ್ದವು. 1968 1985 ಬೇರೆ ಬೇರೆ ಸಾಕಾರಿ ರಂಗದ ಪದಾಧಿಕಾರಿ ಆಗಿ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ನಾಯಕರ ಸ್ನೇಹ ಪ್ರೀತಿಗೂ ಪಾತ್ರರಾಗೋಳು. ಅವರು ಅನೇಕರನ್ನು, ಅನೇಕ ಪ್ರತಿಭೆಗಳನ್ನು, ಅದು ಗಿರೀಶ್ ಕಾಸರವಳ್ಳಿ ಅವರ ಸ್ನೇಹಿತ, ಅವರ ಮೂಲಕ ಒಂದು ಚಲನಚಿತ್ರ ಮಾಡಿ 7 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 3 ದಾರಿಗಳನ್ನೋ ಚಿತ್ರ, ಗುಡ್ಡದ ಭೂತದಲ್ಲಿ ಸುವರ್ಣರವರ ಸ್ನೇಹದಲ್ಲಿ ಅವರು ಗುಡ್ಡದ ಭೂತದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. ಅನೇಕ ನಾಟಕಗಳನ್ನು ಬರೆದಿದ್ದಾರೆ, ದಿಗ್ದರ್ಶನ ಮಾಡಿದ್ದಾರೆ. ಮತ್ತು ಸೋಮಶೇಖರ್, ಬೀಚಿ ಇಂತಹ ಖ್ಯಾತನಾಮರೆಲ್ಲ ಅವರ ಮನೆಯಲ್ಲಿ ಆತಿಥ್ಯವನ್ನು ಪಡೆದು ಉಳಿದು ವಾರಗಟ್ಟಲೆ ಉಳಿದವರು. ಹೀಗೆ ದೇವಿಪ್ರಸಾದರೊಬ್ಬರು ಅಜಾತಶತ್ರು, ಸೃಜನಶೀಲ ಮತ್ತು ಎಲ್ಲರನ್ನು ಪ್ರೀತಿಯಿಂದ ನೋಡಿದ ಅವರು. ಇವತ್ತಿನವರೆಗೆ ನನ್ನೊಂದಿಗೆ ಮಾತನಾಡಿದಾಗ ಯಾರನ್ನು ಟೀಕಿಸಿದ್ದು ನಾನು ಗಮನಿಸಲಿಲ್ಲ. ವಿದ್ಯಾಕ್ಷೇತ್ರಕ್ಕೆ ಬಂದರೆ ದೇವಿಪ್ರಸಾದ್ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿ ಅನುಪಮ ಆಗಿಯುಟ್ಟು. ತನ್ನೂರಿನ ಮಕ್ಕಳಿಗೆ ಪ್ರೌಢಶಾಲಾ ಶಿಕ್ಷಣದ ಅಧ್ಯಯನಕ್ಕೆ ಅನುಕೂಲ ಆಗುವಂಗೆ ಸಂಪಾಜಿಲಿ ಪ್ರೌಢಶಾಲಾ ಸ್ಥಾಪನೆಗೂ ದುಡ್ದವು. ಸಂಪಾಜೆ ಪ್ರೌಢಶಾಲಿನ ಸ್ಥಾಪಕ ಸದಸ್ಯ ಮಂಡಳಿನ ಅಧ್ಯಕ್ಷನಾಗಿ, ಸಂಪಾಜೆ ವಿದ್ಯಾಸಂಘದ ಅಧ್ಯಕ್ಷನಾಗಿ, ಸಂಪಾಜೆ ಜೂನಿಯರ್ ಕಾಲೇಜ್ ಸ್ಥಾಪನೆಗೆ ಪ್ರಮುಖ ಮುಂದಾಳತ್ವನ ವಹಿಸಿಕೊಂಡ ದೇವಿಪ್ರಸಾದ್ ಈ ಬಾಗಲಿ ಶೈಕ್ಷಣಿಕ ಕ್ಷೇತ್ರದ ಬೆಳವಣಿಗೆಗೆ ಬೆಗ್ರಹಿಸಿ ಗೈಮೆ ಮಾಡಿದವು. ಈಗಳು ದುಡಿಯೋವು. ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿನ ಸದಸ್ಯರಾಗಿ ಕೂಡ ದೇವಿಪ್ರಸಾದರ ಸೇವೆ ಸಂದುಟ್ಟು. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ದೇವಿಪ್ರಸಾದರ ಕೊಡುಗೆನ ಮೆಚ್ಚಿಕಣಕು. ಆದಿಚುಂಚನಗಿರಿ ಮಠದ ಹಿಂದಿನ ಪೀಠಾಧಿಪತಿಗ ಆಗಿದ್ದ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿನ ಆಪ್ತರಾದ ದೇವಿಪ್ರಸಾದ್ ಈಗನ ಸ್ವಾಮೀಜಿಯಾದ ನಿರ್ಮಲಾನಂದನಾಥ ಸ್ವಾಮೀಜಿನವಕ್ಕೂ ಕೂಡ ತುಂಬ ಹಕ್ಕಲಿನ ಆತ್ಮೀಯತೆ. ಆದಿಚುಂಚನಗಿರಿ ಮಠದೊಳಗೆ ಬೇರೆ ಬೇರೆ ಧಾರ್ಮಿಕ ಕೈಂಕರ್ಯಲ್ಲಿ ಭಾಗವಾಗಿ ಹೋದ ದೇವಿಪ್ರಸಾದ್ ಕೊಡಗು ಸಂಪಾಜನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ದೀರ್ಘ ಸೇವೆನ ಮಾಡಿ ದೇವಸ್ಥಾನದ ಅಭಿವೃದ್ಧಿ ಬೆಳವಣಿಗೆನ ಹಿಂದೆನ ಗಟ್ಟಿ ಶಕ್ತಿಯಾಗಿವಳು. ವಿಶೇಷವಾಗಿ ಎನ್ ಎಸ್ ದೇವಿಪ್ರಸಾದ್ರವರ ಬಗ್ಗೆ, ಅವರ ಜೀವನ ಬದುಕು, ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರ ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಸೊಗಡನ್ನು ಇಟ್ಟುಕೊಂಡು ತನ್ನ ಜೀವಿತದ ಅವಧಿಯಲ್ಲಿ, ಅಂದರೆ ವಿಶೇಷವಾಗಿ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ, ಅವರು ಭಾಳ ಶ್ರೀಮಂತ ಕುಟುಂಬದಲ್ಲಿ ಸಣ್ಣಯ್ಯ ಪಟೇಲ್ರವರ ಮನೆಯಲ್ಲಿ ಹುಟ್ಟಿ ಭಾಳ ಶ್ರೀಮಂತರು ಆಗಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ, ಅದು ಮಲೆನಾಡಿನ ಮೂಲಭಾಗದಲ್ಲಿ ಅತ್ಯಂತ ಶ್ರೀಮಂತರಾಗಿ ಬಾಳಿ ಬದುಕಿದವರು ಅವರು. ಹಾಗೆಯೇ ಅವರ ತಂದೆಗೂ ಸಹ ಒಳ್ಳೆಯ ಹೆಸರಿತ್ತು, ಭಾಳ ನಿಧಿಗಳು ಎಲ್ಲ ಇತ್ತು ಅಂತ ಹೇಳುವಂಥ ಒಂದು ವಾಡಿಕೆಯ ಮಾತು ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೇಳುವಂಥ ದಿನಗಳು ಇದ್ದವು. ಹಾಗೆಯೇ ಅವರು ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯತನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮಕ್ಕಳಿಗೆ ಜ್ಞಾನ ದೀಪವನ್ನು ನೀಡುವುದರ ಜೊತೆಯಲ್ಲಿ ಶಾಲಾ ಕಾಲೇಜುಗಳನ್ನು ತೆಗೆದು ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಮಹತ್ತರವಾದ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮಗೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದವರಿಗೆ ನಮಗೆ ಓದುವುದಕ್ಕೆಲ್ಲ ಅವಕಾಶ ಮಾಡಿ ಶಾಲಾ ಕಾಲೇಜುಗಳನ್ನು ತೆಗೆಯುವಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಮುಂದುವರೆದು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಭೂತಾರಾಧನೆ ಇರ್ಬೋದು, ಪೆತ್ತನಾಜಿ ಆ ಕೋಲ ಭೂತಗಳ ಬಗ್ಗೆ ಈ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟಂಥ ವ್ಯಕ್ತಿ ಎನ್ ಎಸ್ ದೇವಿಪ್ರಸಾದರವರು. ಹಾಗೆಯೇ ಅವರು ಆದಿಚುಂಚನಗಿರಿ ಸಂಶೋಧನಾ ಕೇಂದ್ರ ಮತ್ತು ಹಾಸ್ಪಿಟಲ್ ಆಸ್ಪತ್ರೆಯ ಇದರಲ್ಲಿ ಟ್ರಸ್ಟಿಗಳಾಗಿ ಭಾಳಷ್ಟು ವರ್ಷಗಳ ಸೇವೆ ಮಾಡಿದ್ದಾರೆ. ಹಾಗೆ ಮತ್ತೆ ಆದಿಚುಂಚನಗಿರಿಯ ಶೈಕ್ಷಣಿಕವಾಗಿ ಶಾಲಾ ಕಾಲೇಜುಗಳನ್ನು ಕೊಡಗಿನಲ್ಲಿ, ಅದರಲ್ಲೂ ಆ ಭಾಗದ ಮಡಿಕೇರಿ ಭಾಗದಲ್ಲಿ ಹೆಚ್ಚು ಶಾಲೆಗಳನ್ನು ತೆಗಿಬೇಕು ಅಂತೇಳುವಂಥ ಯೋಚನೆ ಚಿಂತನೆ ಇತ್ತು. ಅದು ಇವತ್ತಿನ ದಿನಗಳಲ್ಲಿ ಅದು ಕೈಗೂಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಸುಮಾರು 5 ಲಕ್ಷ ಜನರ ಮನೆ ಮಾತಾದ ಅರೆಭಾಷೆಗೊಂದು ಅಕಾಡೆಮಿ ಆಗುಂತ ತುಂಬಾ ದಿನದ ಕನಸು ಮತ್ತೆ ಬೇಡಿಕೆ ಆಗಿತ್ತು. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ ಅಂದಿನ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಮತ್ತೆ ಶಾಸಕ ಕೆಜಿ ಭೂಪಯ್ಯರ ಪರಿಶ್ರಮದ ಫಲ ಕೊಟ್ಟ
ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸ್ಥಾಪನೆ ಆಕನ ಅದರ ಸುರುವಿನ ಅಧ್ಯಕ್ಷರಾಗಿದ್ದವು ಎನ್ ಎಸ್ ದೇವಿಪ್ರಸಾದ್. ಆರಂಭದ ಪಂಥ ಪೈಪೋಟಿನ ತನ್ನ ಸಾಮರ್ಥ್ಯಕ್ಕೆ ಎದುರಿಸಿ ಕುತ್ತ ಜಾಗಿಗೆ ನ್ಯಾಯ ಒದಗಿಸಿದವು. ಅದಲ್ಲದೆ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ನಮೂನೆ ನಮೂನೆನ ಕಾರ್ಯಕ್ರಮಗಳ ಕೂಡ ಹುಟ್ಟು ಹಾಕಿದವು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಮನಸ್ಸಿಗೆ ಅನಿಸಿತು ಈ ಒಂದು ಅರೆಭಾಷೆ ಅಕಾಡೆಮಿ ಮಾಡೋಕ್ಕು ಅಂತೇಳಿ. ತಕ್ಷಣ ಅಂದನ ಕಾಲದಲ್ಲಿ ನಮ್ಮ ಗೋವಿಂದ ಕಾರಜೋಳು ನಮ್ಮ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದವು. ನಾ ಬೋಪಾಯರನ್ನ ಕರೆಸಿದೆ, ಬೋಪಾಯರನ್ನ ಕರೆಸಿ ಮಾತಾಡಿದೆ. ಮಡಿಕೇರಿಯ ಶಾಸಕರಾಗಿದ್ದವು, ಅವು ಸ್ಪೀಕರ್ ಆದ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಿ ತಕ್ಷಣ ಒಂದು ಪ್ರಪೋಸಲ್ ಗೋವಿಂದ ಕಾರಜೋಳಿಗೆ ಕಳಿಸ್ಕೊಟ್ಟೆ, ಇದರ ಕೂಡಲೇ ನೀವು ಅಕಾಡೆಮಿ ಮಾಡೋಕ್ಕು ಅಂಥೇಳಿ. ಅಕಾಡೆಮಿ ರಚನೆ ಆಯ್ತು. ತಕ್ಷಣ ಅಕಾಡೆಮಿ ರಚನೆ ಹಾಕನ ನಾವು ಯಾರು ಆ ಒಂದು ಅದರ ನಾಯಕತ್ವ ವಹಿಸಕ್ಕೆ ಅಂಥೇಳಿ ಆಲೋಚನೆ ಮಾಡುವಂಥ ಪ್ರಯತ್ನಗಳ ಮಾಡಿದವು. ನಿಜ ಅಂದು ನಮ್ಮ ಕೋಡಿ ಕುಶಾಲಪ್ಪರಿದ್ದೋ, ಗಂಗಾಧರರಿದ್ದೋ, ಬಾಕಿಯವರೆಲ್ಲ ಇದ್ದೋ, ದೇವಿಪ್ರಸಾದರು ಭಾರಿ ಮುಂಚೂಣಿಯಲ್ಲಿ ಅಂದಿನ ಕಾಲದಲ್ಲಿದ್ದವು. ಆಗ ನಾವು ಆಲೋಚನೆ ಮಾಡಿದೋ ದೇವಿಪ್ರಸಾದರು ಹಲವಾರು ನಮ್ಮ ಭಾಷೆ ಮತ್ತು ನಮ್ಮ ಸಮಾಜದ ನಾಯಕತ್ವ ಕೂಡ ವಹಿಸ್ಕೊಂಡಿದ್ದವು. ಸಂಪಾಜಲ್ಲಿದ್ದರು ಕೂಡ ದಕ್ಷಿಣ ಕನ್ನಡಕ್ಕೂ ಕೊಡಗಿಗೂ ಎರಡಕ್ಕೂ ಒಂದು ಸಂಬಂಧ ಇರಿಸಿಕೊಂಡು ಎಲ್ಲರ ಜೊತೆ ಒಳ್ಳೆಯ ರೀತಿಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೋ. ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದೋ ಸನ್ಮಾನ್ಯ ದೇವಿಪ್ರಸಾದರ ನಾವು ಅದರ ಅಧ್ಯಕ್ಷ ಮಾಡೋಕ್ಕು ಅಂಥೇಳಿ. ಅವು ಅಧ್ಯಕ್ಷರಾದ ಮೇಲೆ ಬೇರೆ ಬೇರೆ ಕಡೆಯಲ್ಲಿ, ಅದು ಮಡಿಕೇರಿಯಲ್ಲಿ ಅದರ ಕಚೇರಿ ಸ್ಥಾಪನೆ ಮಾಡಿದವು, ಮಂಗಳೂರಿನ ಕಡೆ ಅದರ ಒಂದು ರೀತಿಯ ಬ್ರ್ಯಾಂಚ್ ಪುತ್ತೂರಿನವರೆಗೆ ಮಾಡಿದವು, ಕೇರಳದ ನಮ್ಮ ಮುಳ್ಳೇರಿಯದವರೆಗೆ ಇರುವಂಥ ನಮ್ಮ ಸಮಾಜದವರ ಒಟ್ಟಿಗೆ ಸೇರಿಸುವಂಥ ಕೆಲಸ ಮಾಡಿದವು, ಬ್ಯಾಂಗ್ಳೂರಿಗೆ ಹೋದವು, ಬ್ಯಾಂಗ್ಳೂರಲ್ಲಿ ನಮ್ಮ ಒಂದು ಕಾರ್ಯಕ್ರಮನ ಅಲ್ಲಿ ಅರೇಂಜ್ ಮಾಡಿದವು. ಮತ್ತು ಇದಕ್ಕೆ ಒಂದು ಪ್ರಾರಂಭದಲ್ಲೇ ಒಂದು ಯಾವ ದಿಕ್ಕಲ್ಲಿ ಹೋಗೋ ಆ ದಿಕ್ಕು ತೋರಿಸಿಕೊಡುವಂಥ ಕೆಲಸ ದೇವಿಪ್ರಸಾದರು ಮಾಡಿದವು. ಅರೆ ಭಾಷೆನ ಹಿನ್ನೆಲೆಯಿಂದ ಬಂದು ಸರ್ವ ರೀತಿಲೂ ಸಾಧಕನಾಗಿ ಮೆರೆದು ಈ ಭಾಷೆ ಮತ್ತು ಸಂಸ್ಕೃತಿಗೆ ಗತ್ತು ಹೆಗ್ಗರಮಿನ ತಂದುಕೊಟ್ಟವು ಎನ್ ಎಸ್ ದೇವಿಪ್ರಸಾದ್. ಅವರ ಸಾಧನೆಯಿಂದ ಅರೆಭಾಷೆನ ಕ್ಷೇತ್ರ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದುಟ್ಟು. ಬೊಚ್ಚೆಲೆ ಗೊತ್ತಾಗದಂಗೆ ಮಾಡ್ತಿದ್ದ ಸಮಾಜಮುಖಿ ಕೆಲಸಗಳ ನಡುವಲು ಮಾದರಿ ಕೃಷಿಕನಾಗಿಯೂ ಗೆದ್ದು ತೋರಿಸಿದವು. ದೇವಿಪ್ರಸಾದ್ ಅವರ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ಬೆನ್ನೆಲುಬಾಗಿ ಗಟ್ಟಿ ಕೈ ಹಿಡಿದು ನಿಂತವು ಹೆಣ್ಣು ಶ್ರೀಮತಿ ಇಂದಿರಾ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಮಾರುದರಲ್ಲೆಲ್ಲ ಇವು ಇದ್ದು, ನಾನು ಹೆಚ್ಚಾಗಿ ಮಾತ್ರ ಬೆಂಗಳೂರಲ್ಲಿ ಇರ್ತಿದ್ದೆ ಮಕ್ಕಳೊಟ್ಟಿಗೆ. ಇವು ಇಲ್ಲಿ ಎಲ್ಲ ಕೆಲಸ ಸೋಷಿಯಲ್ ಇದು ಸರ್ವಿಸ್ ಇದು ಮಾಡ್ತಿದ್ದವು, ಶಾಲೆಗೆ ತುಂಬ ಇದು ಮಾಡ್ತಿದ್ದವು. ಏನಂದರೆ ಇಲ್ಲಿ ಇದು ಜೂನಿಯರ್ ಕಾಲೇಜ್ ಪಯಸ್ವಿನಿ ಜೂನಿಯರ್ ಕಾಲೇಜಲ್ಲಿ ಸ್ಕೂಲ್ ಇದ್ದದ್ದು ಮತ್ತೆ ಅದು ಇದಾಯಿತು. ಅವರ ಒಂದು ನೇಚರ್ ಒಳ್ಳೆ ನೇಚರ್, ಯಾರನ್ನ ಇದಾದರೂ ಸಹ ಎಲ್ಲರೊಟ್ಟಿಗೆ ಒಂದೇ ಸಮ ಇರ್ತಿದ್ದವು. ದೊಡ್ಡ ಇದು ಅಂತಿಲ್ಲ, ಎಲ್ಲರೊಟ್ಟಿಗೆ ಅಷ್ಟು ಖುಷಿ ಯಾರಾದರೂ. ಮತ್ತು ತುಂಬ ಯಾರು ಬಂದರೂ ಸಹ ತುಂಬ ಹೆಲ್ಪ್ ಮಾಡ್ತಿದ್ದವು. ಆಗಿನ ಇದರಲ್ಲಿ ಶಾಲೆಗೆ ಏನಾದರೂ ಓದಿಕೆ ಅಂತೆಲ್ಲ ಬಂದರೆ ತುಂಬ ಜನಗಳಿಗೆ ಭಾರಿ ಸಹಾಯ ಮಾಡ್ತಾಯಿದ್ದವು. ಎಲ್ಲ ಇದು ಊಟದ ವಿಷಯದಲ್ಲಾಗಲಿ ಇದು ಹಣಕಾಸಿನ ವಿಷಯದಿಂದ ಎಲ್ಲ ತುಂಬ ಸಹಾಯ ಮಾಡ್ತಿದ್ದವು. ಈ ದಂಪತಿಗೆ ಮೂರು ಜನ ಮಕ್ಕ, ಮಂಗ ದಿವಂಗತ ದೇವಿಚರಣ್, ಇಬ್ಬರು ಹೆಣ್ಣು ಮಕ್ಕ, ಸಹನ ಅಮೇರಿಕಲಿ ಮತ್ತೆ ಪ್ರಜ್ಞಾ ಆಸ್ಟ್ರೇಲಿಯಲ್ಲಿ ನೆಲೆ ನಿಂತಳು. ಆಕರ್ಷಕ ವಿಚಾರ ವೈಚಾರಿಕ ನಿಲುವುಗಳಿಂದ ಸಾರ್ವಜನಿಕ ರಂಗದ ಸವ್ಯಸಾಚಿ ವ್ಯಕ್ತಿತ್ವ ದೇವಿಪ್ರಸಾದ್ ಅವರದ್ದು. ಬೆಳ್ಳಿ ಬಟ್ಲನೊಟ್ಟಿಗೆನೆ ಹುಟ್ಟಿ ಜೀವಮಾನ ಇಡೀ ಕುದ್ದು ತಿಂಬುವಷ್ಟಿದ್ದರೂ ಅದೆಲ್ಲದರಿಂದ ಹೊರಗೆ ಬಂದು ತನ್ನ ಸಾಮಾಜಿಕ ಪ್ರಜ್ಞೆಯಲ್ಲಿ ಸಮಾಜದೊಟ್ಟಿಗೆ ಕೈ ಜೋಡಿಸಿ ಕೆಲಸ ಮಾಡಿದ ಹೆಗ್ಗೆರ್ಮೆ ದೇವಿಪ್ರಸಾದ್ ಅವರದು. ಈಗ ಇಳಿ ವಯಸ್ಸಲ್ಲಿ ಕೂಡ ಹಿಂದೆನ ಗೌಚಿ ಗಮ್ಮತ್ತು ಹುರುಪುಲಿ ಮಾಡಿದ ಕೆಲಸಗಳ ನೆಂಪು ಮಾಡಿಕೊಂಡು ಯಾಗಳು ಕಿರಿಯೋಕೆ ಶಕ್ತಿ ತುಂಬಿಸುವ ಹಿರಿಯ ಜೀವ ಎನ್ ಎಸ್ ದೇವಿಪ್ರಸಾದ್ ಅವಕ್ಕೆ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೌರವದ ತಲೆ ತಗ್ಗಿಸಿ ನಮಸ್ಕಾರ ಮಾಡಿದೆ.